आत्मीय विद्यार्थी शुभोदय ना मूरने वर्ग मोदल अध्याय गणित विभाग मोदल अध्याय आकृति अभ्यास नावी आकृति बैठे एर वीडियो नोड़ी अदर स्तंभाकृति बैठे गट्टी स्तंभाकृति टोली स्तंभाकृति बैठे नोड़ी त्रिभुज बैठे नोड़ी आयाम बैठे नोड़ी ಹೌದಾ ಇವತ್ತು 1.1 ಅಭ್ಯಾಸದ ಮುಂದುವರೆದ ಭಾಗವನ್ನು ನೋಡೋಣ ಮಕ್ಕಳ ನಿಮ್ಮ ಗಣಿತ ಪಠ್ಯಪುಸ್ತಕದ 8ನೇ ಪುಟ ಸಂಖ್ಯೆ 1.1 ಅಭ್ಯಾಸ 8ನೇ ಪುಟ ಸಂಖ್ಯೆ ಅದರಲ್ಲಿ ಎರಡನೇ ಮೇನ್ ಇದೆ ನೋಡಿ ಏನಿದೆ ಕೆಳಗಿನವುಗಳು ಸರಿನೋ ತಪ್ಪೋ ತಿಳಿಸಿ ಅಂತ ಹೇಳಿದ್ದಾರೆ ಒಂದು ತ್ರಿಭುಜಕ್ಕೆ ನಾಲ್ಕು ಬಾಹುಗಳಿವೆ ಅಂತ ಹೇಳ್ತಾರೆ ಎರಡನೇ ಮೇನ್ ಮೊದಲ ಪ್ರಶ್ನೆ त्रिभुज के नाकु बाहु सरिया तप नोड़ी त्रिभुज इकु बाहुदा मोदलने प्रश्न ऐन तपु जग कोल सो बरी तपु अंतर बरी ओके प्रश्न नोड़ त्रिभुज के मूले टू थ्री ತ್ರಿಭುಜಕ್ಕೆ ಪ್ರಶ್ನೆ ನೋಡಿ ತ್ರಿಭುಜಕ್ಕೆ ಮೂರು ಬಾಹುಗಳಿವೆ ಸಾರಿ ಚತುರ್ಭುಜ ಅಂತ ಹೇಳಿದ್ದಾರೆ ಇದೊಂದು ಚತುರ್ಭುಜ ಹೌದಾ ಇದಕ್ಕೆ ಎಷ್ಟು ಬಾಹುಗಳಿವೆ 1 2 3 4 ಅವರು ಏನು ಕೊಟ್ಟಿದ್ದಾರೆ ಚತುರ್ಭುಜಕ್ಕೆ ನಾಲ್ಕು ಬಾಹುಗಳಿವೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಕೊಟ್ಟಿರುವಂತದ್ದು ಏನು ತಪ್ಪು ಮಾಹಿತಿ ಆದ್ದರಿಂದ ಜಾಗ ಕೊಟ್ಟಿದ್ದಾರಲ್ವಾ ಅಲ್ಲಿ ನಾವು ಏನು ತಪ್ಪಿಬೇಕು ಇವಾಗ ತಪ್ಪು ಓಕೆ ನೋಡಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಚತುರ್ಭುಜಕ್ಕೆ ನಾಲ್ಕು ಮೂಲೆಗಳಿವೆ ಎಸ್ 1 2 3 4 ಹೌದಾ ಹಾಗಾಗಿ ನಾಲ್ಕನೇ ಉತ್ತರ ಏನಾಗುತ್ತೆ ಸರಿಯಾಗುತ್ತೆ ಹೌದಾ ಐದನೇ ನೋಡಿ ಚತುರ್ಭುಜಕ್ಕೆ ಕರ್ಣಗಳಿಲ್ಲ ಇದನ್ನ ಚತುರ್ಭುಜ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇದಕ್ಕೆ ನಾವು ನೋಡಿದೀವಿ ಚತುರ್ಭುಜದ ಪ್ರಾಪರ್ಟೀಸ್ ಗುಣಲಕ್ಷಣಗಳನ್ನು ನೋಡಿದೀವಲ್ಲ ನಾವು ಎರಡು ಕರ್ಣಗಳನ್ನು ಎಳಿತಿದ್ವಿ ಹಾಗಾಗಿ ಕೊಟ್ಟಿರುವಂತ ಮಾಹಿತಿ ಏನು ತಪ್ಪು ಕೊಟ್ಟಿರುವಂತ ಮಾಹಿತಿ ತಪ್ಪು ಚತುರ್ಭುಜಕ್ಕೆ ಎರಡು ಕರ್ಣಗಳಿವೆ ಓಕೆನಾ ಇದು ಸೆಕೆಂಡ್ ಮೇನ್ ಇನ್ನ ಥರ್ಡ್ ಮೇನ್ ಗುಣ ಥರ್ಡ್ ಮೇನ್ ಗೆ ಏನು ನೋಡಿ आयाम आकृति पास गुर्तन हाको आयाम आकृति काट गुर्तन हाकड़ी अंतर मोदलने मोदलने आयत हाउदा ಫೋರ್ತ್ ಮೇನ್ ಹೋಗೋಣ ನಾಲ್ಕನೇ ಮುಖ್ಯ ಪ್ರಶ್ನೆ ಏನು ಕೊಟ್ಟಾರ ನೋಡಿ
ಇದೊಳಗ ಗಟ್ಟಿ ಸ್ತಂಭಾಕೃತಿ ಯಾವುದು, ಟೊಳ್ಳು ಸ್ತಂಭಾಕೃತಿ ಯಾವುದು ಅಂತ ಹೇಳ್ತಾವ. ಹೌದಾ? ಗಟ್ಟಿ ಸ್ತಂಭಾಕೃತಿ ಇತ್ತಲ್ಲದಕ್ಕ ಕೆಂಪು ಬಣ್ಣ ಹಚ್ಚಿ, ಟೊಳ್ಳು ಸ್ತಂಭಾಕೃತಿ ಇದ್ದವ್ರಿಗೆ ಏನ್ ಹಾಕ್ಬೇಕು, ಹಸಿರು ಬಣ್ಣವನ್ನ ಹಾಕ್ಬೇಕು. ಓಕೆ, ಫೋರ್ತ್ ಮೇ. ನೋಡ್ರಿ, ಮೊದಲನೇದು ಒಂದು ಕಬ್ಬಿಣದ ಸರಳಿಯನ್ನ ಕೊಟ್ಟಾರ. ಹೌದಾ? ಇದು ಕಬ್ಬಿಣದ ಸರಳು ಅಂತ ಹೇಳೋಣ. ಇದು ಪ್ಲಾಸ್ಟಿಕ್ ಕೊಳವೆ. ಓಕೆ, ಆಮೇಲೆ ಒಂದು ಮೇಣದ ಬತ್ತಿ ಅಂತ ಹೇಳ. ನೆಕ್ಸ್ಟ್ ಒಂದು ದಾರದ ವೀಲ್ ಕೊಟ್ಟಾರ ನೋಡ್ರಿ. ನೀವು ನೋಡಿರಲ್ಲ ದಾರದ ವೀಲ್, ಒಳಗೆಲ್ಲ ಏನಿರ್ತೈತಿ, ಟೊಳ್ಳು ಇರ್ತೈತೆ. ಹೌದಾ? ಪೈಪ್ ಗತೆ ಇರ್ತೈತಿ. ನಾವು ಹಿಂದಿನ ವಿಡಿಯೋದೊಳಗೆ ನೋಡಿವಿ ಗಟ್ಟಿ ಸ್ತಂಭಾಕೃತಿ ಅಂದ್ರೆ ಏನು, ಟೊಳ್ಳು ಸ್ತಂಭಾಕೃತಿ ಅಂದ್ರೆ ಏನು. ಗಟ್ಟಿ ಅಂದ್ರೆ ಸಂಪೂರ್ಣವಾಗಿ ಗಟ್ಟಿ ಬರ್ಬೇಕು. ಫಾರ್ ಎಕ್ಸಾಂಪಲ್, ಇದೊಂದು ಡಸ್ಟರ್, ಇದೇನಾಗುತ್ತೆ ಗಟ್ಟಿ ಸ್ತಂಭಾಕೃತಿ. ಯಾಕಂದ್ರೆ ಎಲ್ಲೂ ಏನಿಲ್ಲ, ಒಳಗೆ ಖಾಲಿ ಜಾಗ ಇಲ್ಲ, ಇದರ ಒಳಗಡೆ ಖಾಲಿ ಜಾಗ ಇಲ್ಲ. ಅದ್ರ ಒಂದು ರೀತಿ ನಾವೇನಾದ್ರೂ ಚಾಪಿಕ್ಸ್ ಬಾಕ್ಸ್ ಅಂತ ತಗೊಂಡ್ರೆ ಇದರ ಒಳಗೆ ಏನೈತಿ, ಖಾಲಿ ಜಾಗ ಐತಿ. ಹೌದಾ? ಹಿಂಗೆ ಖಾಲಿ ಜಾಗ ಇದ್ದಿದ್ದನ್ನು ನಾವೇನಂದಿದ್ವಿ ಅಂದ್ರೆ ಖಾಲಿ ಸ್ಥಳಾವಕಾಶ ಇರುವಂತಹ ಸ್ತಂಭಾಕೃತಿಗಳನ್ನ ಟೊಳ್ಳು ಸ್ತಂಭಾಕೃತಿ ಅಂತ ಹೇಳಿದ್ವಿ. ಖಾಲಿ ಸ್ಥಳಾವಕಾಶ ಇಲ್ಲದೆ ಇದ್ದದ್ದು. ಹೌದಾ? ಈ ತರದಾದಂತಹ ಸ್ತಂಭಾಕೃತಿಗಳನ್ನ ನಾವೇನಂತ ಹೇಳಿದ್ವಿ, ಗಟ್ಟಿ ಸ್ತಂಭಾಕೃತಿ. ಒಂದು ಉದಾಹರಣೆ ಕೊಟ್ಟಿದ್ವಿ, ಐದರ ಗಟ್ಟಿ ಸೀರೆ ಇಡುವಂತ ಹೋಗಿದ್ವಿ, ಅದೇನ ಗಟ್ಟಿ ಸ್ತಂಭಾಕೃತಿ. ಅದ ಬಳೆಗಳನ್ನ ನಾನು ರೌಂಡ್ ರೌಂಡ್ ಇಟ್ಕೋತ ಹೋದೆ, ಒಳಗೇನಿತ್ತ, ನಡಕ್ ಜಾಗ ಇತ್ತಿಲ್ಲ. ಸೊ ಅದಕ್ ನಾವೇನಂದಿದ್ವಿ, ಟೊಳ್ಳು ಸ್ತಂಭಾಕೃತಿ ಅಂತ ಹೇಳಿದ್ವಲ್ಲ. ಹಂಗ ಇದ ನಡಕ, ಇದೊಂದು ಕಬ್ಬಿಣದ ಸರಳ, ಅದ ನಡಕ್ ಎಲ್ಲ ಜಾಗ ಇರುತ್ತನ ಇಲ್ಲ. ಹಂಗಾಗಿ ಗಟ್ಟಿ ಸ್ತಂಭಾಕೃತಿಗೆ ಅವ್ರು ಏನ್ ಹೇಳ್ಯಾರ, ಕೆಂಪು ಬಣ್ಣ ಹಚ್ಚರಿ ಅಂತ ಹೇಳ. ನಿಮ್ ಕಡೆ ಕೆಂಪು ಬಣ್ಣದಾವಿಲ್ಲ, ಹಾ, ಈ ತರ ನೀವೇನ್ ಮಾಡ್ಬೇಕು, ಕೆಂಪು ಬಣ್ಣ ಹಚ್ಚಬೇಕು. ಪೈಪ್ ನೋಡಿರಲ್ಲ, ಒಳಗೆ ಖಾಲಿ ಇರ್ತಿಲ್ಲದೆ. ಸೊ ಹಂಗಾಗಿ ಇದು ಟೊಳ್ಳು ಸ್ತಂಭಾಕೃತಿ. ಈಗ ನೀವು ಗಣಪತಿ ನೋಡಿರಿ, ಅದು ಕಂಪ್ಲೀಟ್ ಇರ್ತೈತಿ, ಒಳ ನಡಕ್ಕೆಲ್ಲೂ ಇನ್ನಿವನ್ನ ಜಾಗ ಇರಲ್ಲ, ಕೊಳವೆ ಆಕಾರದೊಳಗ. ಹೌದಾ? ಹಂಗಾಗಿ ಇದು ಕೂಡ ಗಟ್ಟಿ ಸ್ತಂಭಾಕೃತಿ. ಇದೇನಪ್ಪ ದಾರದ ವಿಲ್, ಒಳಗೇನು ಇರ್ತೈತಿ, ಜಾಗ ಇರ್ತೈತಿ. ಹಂಗಂದ್ರದೇನ ಟೊಳ್ಳು ಸ್ತಂಭಾಕೃತಿಗೆ ಉದಾಹರಣೆ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ನೀವು ನಿಮ್ಮ 9ನೇ ಪೇಜ್ ಒಳಗೆ ಕೊಟ್ಟಾರ ನೋಡ್ರಿ, ಹಾಸುಗಲ್ಲುಗಳು ಅಂತ ಹೇಳ್ಕೊಟ್ಟಾರ. ಏನು ಹಾಸುಗಲ್ಲುಗಳು? ಏನಿವು ಹಾಸುಗಲ್ಲುಗಳು? ಹಾಸುಗಲ್ಲುಗಳು ಅಂದ್ರೆ ಈಗ ನೀವು ಟೈಲ್ಸ್ ಎಲ್ಲ ಹೊಂದಿಸಿರ್ತೀವಿ, ಹೌದಾ, ಮತ್ತ ಪಾಟಿ ಕಲ್ಲು ಅಂತ ಹೇಳ್ತೀರಲ್ಲ ಈ ತರ. ಆದ್ರೆ ಟೈಲ್ಸ್ ಒಳಗೆ ನಿಮ್ಮ ಪಾಟಿಗಳೊಳಗೆ ಅಷ್ಟೊಂದು ವೆರೈಟಿ ಸಿಗಲ್ಲ, ಸಿಗ್ತಾವು ಬಟ್ ಅಷ್ಟು ಸಿಗಲ್ಲ. ಅದೇ ಟೈಲ್ಸ್ ಕಲ್ಲೊಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ನೋಡ್ತೀರಿ ನೀವು. ಹೌದಾ? ಮಾರ್ ಗೋಡಿಗೆ ಒಂದು ರೀತಿ ಟೈಲ್ಸ್ ಹಾಕಿರ್ತಾವ ಕೆಳಗ, ಮತ್ತು ಅದರೊಳಗೆ ಡಿಸೈನ್ಸ್. ಹೌದಾ? ಸೊ ಇದ್ರ ಮೇಲೆ ನಿಮ್ದು ಐತಿ. ಹೌದಾ? ನೋಡ್ರಿ, ನಿವೇದಿತ ಸೂಚಿಸಿದ ನೆಲಹಾಸು ನಮೂನೆ, ದಯಾನಂದ ಸೂಚಿಸಿದ್ದು. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಪರ್ಟಿಕ್ಯುಲರ್ ಆಗಿ ಒಂದು ಪ್ಯಾಟರ್ನ್ ತಗೊಂತ ಬಂದಾವ. ಹೌದಾ? ಅಂದ್ರೆ ಒಂದು ರೀತಿಯಾದದ್ದನ್ನ ಜೋಡಿಸ್ಯಾವ, ಒಂದೇ ತರನಾದ ಕ್ರಮದ ಜೋಡಣೆ ಐತಿ. ಹೌದಾ? ಇಲ್ಲೇನಿಲ್ಲ, ಕ್ರಮದ ಜೋಡಣೆ ತಪ್ಪಿಲ್ಲ. ಹೀಗಾಗಿ ನಾವು ಹಾಸುಗಳನ್ನ ಎರಡು ವಿಧ ಮಾಡ್ತೀವಿ. ಏನಂತ, ಸರಿ ಹೊಂದುವ ಹಾಗೂ ಸರಿ ಹೊಂದದ ಹಾಸುಗಲ್ಲುಗಳು ಅಂತ ಹೇಳಿ. ಸರಿ ಹೊಂದುವ ಹಾಗೂ ಸರಿ ಹೊಂದದ ಹಾಸುಗಲ್ಲುಗಳು. ಏನಿವು ಸರಿ ಹೊಂದುವ, ಏನಿವು ಸರಿ ಹೊಂದದ? ಈಗ ನೋಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಎರಡು ಕಾನೆ ಮಾಡ್ಯಾರಿಲ್ಲ. ಹೌದಾ? ಎರಡು ಕಾಲಮ್ ಮಾಡ್ಯಾರ, ಇಲ್ಲಿ ಬಾಕ್ಸ್ ಒಳಗೆ ಕರೆಕ್ಟಾಗಿ ಜೋಡಣೆ ಮಾಡ್ಯಾರ, ಇಲ್ಲೂ ಕರೆಕ್ಟಾಗಿ ಜೋಡಣೆ ಮಾಡ್ಯಾರ. ಇಲ್ಲಿ ನಡಕ್ಕೆಲ್ಲ ಗ್ಯಾಪ್ ಐತಿ, ಖಾಲಿ ಸ್ಥಳ ಐತಿ ಇಲ್ಲ ನೋಡೋದು. ಹೌದಾ? ಓಕೆ, ಇದರೊಳಗೆ ನಾನು ಯಾವ್ದಾದ್ರು ಒಂದು ಡಿಸೈನ್ ತುಂಬ ಅಂತ ಬರ್ತೀನಿ. ಈ ಒಂದೇ ಕಾಲಮ್ಗಳು ನಾನು ಡಿಸೈನ್ ತುಂಬಿನಲ್ಲ, ಯಾವ್ದಾದ್ರು ಪ್ಯಾಟರ್ನ್ ಕೆಟ್ಟದ್ರಿಂದ ಇದು ಪ್ಯಾಟರ್ನ್ ಇಲ್ಲ, ಸರಿಯಾಗಿ ಹೊಂದೈತಿ. ಇದು ನಡಕ್ಕೆ ಇನ್ ಕೇಸ್ ನಾನು ಜಾಗ ಬಿಟ್ಟಿದ್ದೆ, ಹೌದಾ, ಈ ತರ ಆಗಿತ್ತು ಅಂದ್ರೆ ಸರಿ ಹೊಂದ್ಲಾರದ. ಎಕ್ಸಾಂಪಲ್ ನೋಡ್ರಿ,
ಬಾಕ್ಸ್ ಐತಿ ಹೌದಾ, ಈ ತರನು ಹಾಕಿದೆ. ಮತ್ ನಾ ಇದ್ ಹಾಕ್ಬೇಕಾದಾಗ ನಡಕ್ ಏನ್ ಉಳಿತೈತಿ, ಜಗ ಉಳಿತೈತಿ ಹೌದಾ. ಏನಾಗತ್ತಂದ್ರ ಕರೆಕ್ಟ್ ಆಗಿ ಕುಂದ್ರಂಗಿಲ್ಲ. ಇಲ್ಲಿ ನಡಕ್ ನಡಕ್ ಏನ್ ಉಳಿತೈತಿ, ಜಾಗ ಉಳಿತೈತಿ ನೋಡಿ. ನಡಕ್ ನಡಕ್ ಜಾಗ ಉಳಿಸಲಿಲ್ಲ, ಹಂಗ ಜಾಗ ಉಳಿಬಾರ್ದ. ಈ ತರ ಕರೆಕ್ಟ್ ಆಗಿ ಪ್ಯಾಟರ್ನ್ ಹೌದಾ, ಇಲ್ಲೊಂದ್ ಬ್ಯಾಗ್ ಅನ್ನೋದು ಹೌದಾ, ಇಲ್ಲೊಂದ್ ನಾನು ಫಸ್ಟ್ನೇ ಡಿಸೈನ್ ಇದನ್ನ ತಗೊಂಡಿನಿ, ಸೆಕೆಂಡ್ ಒನ್ ಡಿಸೈನ್ ಏನ್ ತಗೋತೀನಿ, ತ್ರಿಭುಜಾಕಾರ ಹೌದಾ. ಇದೇ ರೀತಿನ ಇಲ್ಲಿ ಏನಾಗುತ್ತ ಕಂಟಿನ್ಯೂ ಆಗುತ್ತ, ವಾಪಸ್ ತಗೋತೀನಿ ಶೇಪ್. ಮತ್ತೆ ಇಲ್ಲಿ ಏನಾಗುತ್ತ ಕಂಟಿನ್ಯೂಸ್ ಆಗುತ್ತ, ಎಲ್ಲೂ ನಡಕ್ ಜಾಗ ಉಳಿಯಂಗಿಲ್ಲ ನೋಡ್ರಿ. ಇಲ್ಲಿ ಕೊಟ್ಟಾಗಲ್ಲ ಇಲ್ಲಿ ನಡಕ್ ಜಾಗ ಉಳಿದಿಲ್ಲ, ಇಲ್ಲಿ ಏನಾಗೈತಿ ನಡು ನಡು ಖಾಲಿ ಜಾಗ ಉಳಿದೈತಿಲ್ಲ. ಈ ರೀತಿ ನೋಡ್ರಿ, ಇದೊಂದು ಬಾಕ್ಸ್ ಐತಿ, ಇದ್ರ ನಡುವೆ ಜಾಗ ಉಳಿಯಾಗಿಲ್ಲ. ಸೊ ಈ ರೀತಿಯಾದಂತ ಹಾಸುಗಲ್ಲುಗಳಿದ್ರ ಸರಿ ಹೊಂದದ, ಹೊಂದಂಗಿಲ್ಲ ಹೊಂದದ. ಇದ ಇನ್ ಕೇಸ್ ಕರೆಕ್ಟ್ ಆಗಿ ಹೇಳಿದ್ವಲ್ಲ ಈ ತರ ಬಾಕ್ಸ್ ಟೈಪ್ ಈ ತರ ಇತ್ತು ಅಂದ್ರ ಸರಿ ಹೊಂದುವ ಹಾಸುಗಲ್ಲುಗಳು, ಸರಿ ಹೊಂದದ ಮತ್ತೇನ ಸರಿ ಹೊಂದುವ, ಸರಿ ಹೊಂದುವ ಸರಿ ಹೊಂದದ ಹಾಸುಗಲ್ಲುಗಳು ನೋಡ್ರಿ. ಸರಿ ಹೊಂದುವ ಸರಿ ಹೊಂದದ ಅಂದ್ರೆ ನಿಮ್ಗೆ ಡೆಫಿನಿಷನ್ ಕೊಟ್ಟ ನೋಡ್ರಿ ಕೆಳಗಡೆ ಬಾಕ್ಸ್ ಒಳಗೆ ಏನಂತ, ಒಂದೇ ಆಕಾರದ ಹಾಸುಗಲ್ಲುಗಳನ್ನ, ಒಂದೇ ಆಕಾರದ ಹಾಸುಗಲ್ಲುಗಳನ್ನ ಜೋಡಿಸುವಾಗ ಅವು ಸರಿಯಾಗಿ ಹೊಂದಾಣಿಕೆ ಆಗ್ಬೇಕು. ಒಂದೇ ಆಕಾರದ ಹಾಸುಗಲ್ಲುಗಳನ್ನ ಹೊಂದಿಸುವಾಗ ಅವುಗಳು ಸರಿಯಾಗಿ ಹೊಂದಾಣಿಕೆಯಾದರೆ ಅವುಗಳನ್ನ ಸರಿ ಹೊಂದುವ ಹಾಸುಗಲ್ಲುಗಳು ಎನ್ನುವರು. ಒಂದೇ ಆಕಾರ ಇರಬೇಕು, ಸರಿಯಾಗಿ ಹೊಂದಾಣಿಕೆ ಆಗ್ಬೇಕು. ಏನ್ರಿ ಆಕಾರನೂ ಒಂದೇ ಇರ್ಬೇಕು, ಸರಿಯಾಗಿನೂ ಹೊಂದಾಣಿಕೆ ಆಗ್ಬೇಕು. ಇಂಥವಕ್ಕೆ ಏನಂತೀವಿ ನಾವು, ಸರಿ ಹೊಂದುವ ಹಾಸುಗಲ್ಲುಗಳು ಅಂತ ಹೇಳ್ತೀವಿ. ಇನ್ನು ನೋಡ್ರಿ ಆಕಾರ ಒಂದೇ ಆಗಿದ್ದು, ಆಕಾರ ಒಂದೇ ಆಗಿದ್ದು ಮಧ್ಯೆ ಮಧ್ಯೆ ಖಾಲಿ ಸ್ಥಳಾವಕಾಶ ಉಳಿದರೆ, ಮಧ್ಯೆ ಮಧ್ಯೆ ಖಾಲಿ ಸ್ಥಳಾವಕಾಶ ಉಳಿದರೆ ಅಂಥವುಗಳನ್ನ ಸರಿ ಹೊಂದದ, ಸರಿ ಹೊಂದದ ಹಾಸುಗಲ್ಲುಗಳು ಎನ್ನುವರು. ಓಕೆನಾ. ಸೊ ನೆಕ್ಸ್ಟ್ ಅಭ್ಯಾಸ 1.2 ಹೋಗೋಣ. ಅಭ್ಯಾಸ 1.2 ನೋಡ್ರಿ ಏನೈತಿ ಅಭ್ಯಾಸದೊಳಗ. ಫಸ್ಟ್ ಮೇನ್ ನೋಡ್ರಿ, ಮಾದರಿಯಂತೆ ಪೂರ್ಣಗೊಳಿಸು ಅಂತ ಹೇಳಿದ್ದಾರೆ ಹೌದಾ. ಈ ಪುಟ ಪುಟ ಸಂಖ್ಯೆ 11 ಮಾದರಿಯಂತೆ ಪೂರ್ಣಗೊಳಿಸು ಅಂತ ಹೇಳ್ಯಾರ. ಓಕೆ, ಇಷ್ಟು ಕೊಟ್ಟಾರ. ನಾವೇನ್ ಮಾಡ್ಬೇಕು, ಆಸ್ ಇಟ್ ಈಸ್ ನಾವು ಅದೇ ತರ ಮಾಡ್ಕೋತ ಹೋಗ್ಬೇಕು. ಓಕೆ ನೋಡ್ರಿ, ತ್ರಿಭುಜಗಳನ್ನ ಮಾಡ್ಕೊಂತ ಹೋಗಿ ಅಷ್ಟೇ, ಅವ್ರು ಮತ್ತೆ ಏನು ಮಾಡಿಲ್ಲ. ಈ ತರ ನಾವೇನ್ ಮಾಡ್ಬೇಕು, ಕೊಟ್ಟಿರುವಂತಹ ಮಾದರಿಯನ್ನ ಸಂಪೂರ್ಣಗೊಳಿಸ್ಬೇಕು. ಗೊತ್ತಾಯ್ತಾ, ಕೊಟ್ಟಿರುವಂತಹ ಮಾದರಿಯ ತರ ನಾವೇನ್ ಮಾಡಿದ್ವಿ, ಆಕೃತಿಗಳನ್ನ ರಚನೆ ಮಾಡಿದ್ವಿ. ಓಕೆ, ಕೊಟ್ಟಿರುವ ಮಾದರಿಯ ತರಹ ನಾವು ಆಕೃತಿಗಳನ್ನ ರಚನೆ ಮಾಡಿದ್ವಿ. ಇದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಲೆಕ್ಕ ಅಭ್ಯಾಸದಲ್ಲಿ, ಅದನ್ನ ನೀವು ಟ್ರೈ ಮಾಡಿ. ಓಕೆ,
ಸೆಕೆಂಡ್ ಒಂದು ಕೋಟ ನೋಡ್ರಿ, ಚೌಕಾಕೃತಿಗಳನ್ನು ಹಾಕೊಂತ ಹೋಗ್ಬೇಕು. ಕೈಟ್ ಅಂತ ಹೇಳ್ತೀವಿ, ಪತಂಗ, ಪತಂಗದ ರೀತಿ ಕೊಟ್ಟಾರ, ಅವುಗಳನ್ನ ಸೇಮ್ ಹಾಕೊಳ್ತ ಹೋಗ್ಬೇಕು. ನೆಕ್ಸ್ಟ್ ಕೊಟ್ಟಾರ ನೋಡ್ರಿ, ಪ್ರಾಯೋಗಿಕ ಚಟುವಟಿಕೆ ಅಂತ ಕೊಟ್ಟಾರ. ಕೆಲವೊಂದಿಷ್ಟು ಡೈಗ್ರಾಮ್ ಕೊಟ್ಟಾರ ಕೆಳಗ. ಆ ಡೈಗ್ರಾಮ್ ಅನ್ನ ಏನ್ ಮಾಡ್ಬೇಕಂತ ನಾವು ಹಸಿರು ಮತ್ತು ಕೆಂಪು ಬಣ್ಣಗಳಿಂದ ಸರಿ ಹೊಂದುವ ಹಾಸುಗಲ್ಲುಗಳಿಗೆ ಹಸಿರು ಬಣ್ಣ ಹಾಕ್ರಿ, ಸರಿ ಹೊಂದದ ಹಾಸುಗಲ್ಲುಗಳಿಗೆ ಕೆಂಪು ಬಣ್ಣ ಹಾಕ್ರಿ ಅಂತ ಹೇಳ. ಪ್ರಾಯೋಗಿಕ ಚಟುವಟಿಕೆ. ಏನ್ ಹೇಳ ನೋಡ್ರಿ, ಕೆಳಗೆ ನೀಡಿರುವ ಆಕೃತಿಗಳನ್ನ ಗಟ್ಟಿಯಾದ ರಟ್ಟಿನಲ್ಲಿ ಕತ್ತರಿಸು ಅಂತ ಹೇಳ. ಆ ಆಕೃತಿಯು 10 ತುಣುಕುಗಳು ಇರುವಂತೆ ಸಿದ್ಧಪಡಿಸಿಕೊಂಡು ಜೋಡಿಸಿ ನೋಡುವುದು. ಇದು ಏನ್ ಮಾಡ್ಬೇಕು, 10 ಕಟ್ ಮಾಡ್ಕೋಬೇಕು. ಇವನ್ನ ಒಂದು ಶೇಪ್ ಕಟ್ ಮಾಡ್ಕೋಬೇಕು, ಆಮೇಲೆ ಅದನ್ನ 10 ಭಾಗ ಮಾಡ್ಬೇಕು. ಆಮೇಲೆ ಅದನ್ನ ನಾವೇನ್ ಮಾಡ್ಕೊಂತ ಹೋಗ್ಬೇಕು, 10 ಜೋಡಿಸ್ಕೊಂತ ಹೋಗ್ಬೇಕು. ಸರಿ ಹೊಂದತಾವೋ ಇಲ್ಲೋ, ಫಾರ್ ಎಕ್ಸಾಂಪಲ್ ಮೊದಲನೇ ದೀತ ಹೋಗ್ತಾವಿಲ್ಲ, ಇಂಥವನ್ನ ಎಷ್ಟು ಕಟ್ ಮಾಡ್ಕೋಬೇಕು, 10. ಒಂದು ರೊಟ್ಟಿ ಇರ್ತೀನಿ, ಸೊ ಇದನ್ನ ಏನ್ ಮಾಡ್ಬೇಕು, ಈ ತರದಾದಂತ 10 ಹೌದಾ, ಈ ತರ ನಾ ಕಟ್ ಮಾಡ್ಕೋಂತ ಹೋಗ್ತೀನಿ. ಒಟ್ಟೆ ಎಷ್ಟು ಕಟ್ ಮಾಡ್ಬೇಕು ನಾನ, 10. ಹಂಗ ಕಟ್ ಮಾಡಿ ಏನ್ ಮಾಡ್ಬೇಕು, ಜೋಡಿಸ್ಬೇಕ. 2, 3, 4, 5. 1, 2, 3, 4, 5. ನಾ ಹಿಂಗ ಜೋಡಿಸ್ಕೊಂತ ಹೊಂಟಿನಲ್ಲ, ಇಲ್ಲಿ ನಡಕ್ಕೆ ನಾನು ಜಾಗ ಉಳಿತೆ ನಂದು ಇಲ್ಲ. ಸೊ ಹಂಗಾಗಿ ಇದೇನ ಸರಿ ಹೊಂದುವ ಹಾಸುಗಲ್ಲು ಹೌದಾ. ಸೊ ಹಂಗಂದ್ರೆ ನಾ ಇದಕ್ಕೆ ಯಾವ ಬಣ್ಣ ಹಾಕ್ಬೇಕು, ಹಸಿರು ಬಣ್ಣ ಹಾಕ್ಬೇಕು. ಸೊ ಅಟ್ಲೀಸ್ಟ್ 10 ಅಂತ ಹೇಳವ, ನೀವು ಜಾಸ್ತಿ ಮಾಡಿದ್ರು ಓಕೆ. ಸೊ ಇದೇನ ಸರಿ ಹೊಂದುವ ಹಾಸುಗಲ್ಲು ಅಂತ ಹೇಳ್ತೇವೆ ನಾವು. ಸೆಕೆಂಡ್ ಒಂದು ಕೊಟ್ಟ ನೋಡ್ರಿ, ಸೆಕೆಂಡ್ ಒಂದು ಯಾವ ತರ ಐತದ, ಹೌದಾ, ಈ ತರದ್ದು ನಾನೇನ್ ಮಾಡ್ಬೇಕು, 10 ಜೋಡಿಸ್ಬೇಕು. 2, 3, 4, 5. ಇನ್ನ ಐದು ಜೋಡಿಸ್ಬಿಡೋಣ ನೋಡ್ರಿ. ಈಗಾಗ್ಲೇ ನಿಮ್ಗೆ ಗೊತ್ತಾಗಿತ್ತು ಇದೇನ ಸರಿ ಹೊಂದದ ಹಾಸುಗಲ್ಲು. ಯಾಕೆ ಹೇಳ್ರಿ, ಇಲ್ಲಿ ನಡುವೆ ನಡುವೆ ಏನು ಉಳಿ ಆಗ್ತೈತಿ, ಇಲ್ಲೇ ಗ್ಯಾಪ್ ಉಳಿ ಆಗ್ತೈತಿ, ಖಾಲಿ ಜಾಗ ನೋಡ್ರಿ, ಇಲ್ಲಿ ಖಾಲಿ ಜಾಗ ಇಲ್ಲಿ ಇರ್ತೈತಿ ನೋಡ, ಹೌದಾ, ಖಾಲಿ ಜಾಗ ಇಲ್ಲಿ ಉಳಿ ಆಗ್ತೈತಿ ಇಲ್ಲ. ಸೊ ಹಿಂಗಾಗಿ ಇದನ್ನ ನಾವೇನಂತ ಕರಿತೀವಿ, ಸರಿ ಹೊಂದದ ಹಾಸುಗಲ್ಲು. ಸರಿ ಹೊಂದದ ಹಾಸುಗಲ್ಲು ಓಕೆ. ಇದೇನು ಫಸ್ಟ್ನೇದು ಉದಾಹರಣೆ ಏನಾಗಿತ್ತು, ಸರಿ ಹೊಂದುವ ಹಾಸುಗಲ್ಲು ಓಕೆ. ಗೊತ್ತಾಗ ಬಂದಿದ್ದಿ, ಇಂಥವ ಏನ್ ಮಾಡ, ಒಂದು 4-5 ಚಿತ್ರ ಕೊಟ್ಟಾಗ ನೀವು ಅದನ್ನ ಟ್ರೈ ಮಾಡ್ರಿ. ಫಸ್ಟ್ ಏನ್ ಹಾಕೋಬೇಕು, ಒಂದ್ ಹೆಂಗ್ ಚಿತ್ರ ಕೊಟ್ಟಿರ್ತಾವ ಅಂತ ಒಂದು 4-5 ಹಾಕೊಂತ ಹೋಗ್ಬಿಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತ. ಸೊ ಅವಾಗ ನೀವು ಸರಿ ಹೊಂದುವ ಹಾಸುಗಲ್ಲು, ಸರಿ ಹೊಂದದ ಹಾಸುಗಲ್ಲು ಅಂತ ಡಿಸೈಡ್ ಮಾಡ್ರಿ, ಆಮೇಲೆ ಅದಕ್ಕೆ ಬಣ್ಣ ಹಾಕ್ರಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ, ನಾವು ಇವತ್ತು ಏನೇನು ಅಭ್ಯಾಸ ಮಾಡಿದ್ವಿ, ಆಕೃತಿಗಳು ಹೌದಾ, 3ನೇ ವರ್ಗದ ಗಣಿತ ವಿಭಾಗದ ಮೊದಲನೇ ಅಧ್ಯಾಯ ಆಕೃತಿಗಳು. ಈ ಚಾಪ್ಟರ್ ಒಳಗ 1.1 ಅದರೊಳಗ 2ನೇವೇನು 3ನೇವೇನು ಅಭ್ಯಾಸ ಮಾಡಿದ್ವಿ, ಆಮೇಲೆ 1.2 ಕಂಪ್ಲೀಟ್ ಆಗಿ ಅಭ್ಯಾಸ ಮಾಡಿದ್ವಿ. ನಾ ಅನ್ಕೋತೀನಿ ನಿಮ್ಗ ನಾ ಹೇಳಿದ್ದೆಲ್ಲ ತಿಳಿದೈತಿ ಅಂತ ಹೇಳಿ. ಸೊ ಇವತ್ತಿನ ಗೃಹಪಾಠ ಏನಪ್ಪ ಅಂದ್ರ, 1.1 ಮತ್ತು 1.2 ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಬಿಡಿಸೋದು. 1.1, 1.2 ಈ ಅಭ್ಯಾಸಗಳನ್ನ ಸಂಪೂರ್ಣವಾಗಿ ಬಿಡಿಸೋದು. ಸಂಪೂರ್ಣ ಅಂದ್ರೆ ನಾ ಯಾವ್ದ್ಯಾವ್ದು ಲೆಕ್ಕ ಬಿಟ್ಟಿನಲ್ಲ ಅವುಗಳನ್ನ ಮಾಡ್ಕೊಂತ ಹೋಗೋದು. ಉದಾಹರಣೆ ಯಾವ ಸೇಮ್ ಅದ ಅವ್ನು ನಿಮ್ಗೆ ಬಿಟ್ಟಿನಲ್ಲ ಮಾಡ್ರಿ ಅಂತ ಹೇಳಿ ಅವನ್ನ ಕಂಪ್ಲೀಟ್ ಆಗಿ ಬಿಡಿಸ್ರಿ. ಧನ್ಯವಾದಗಳು.